ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ, ನಾನು ಸಂಗೀತಾ. ದೇಶಾದ್ಯಂತ ಮುಸ್ಲಿಂ ಬಾಂಧವರಿಂದ ಈದ್ ಆಚರಣೆ, ರಾಷ್ಟ್ರಪತಿ ಮತ್ತು ಪ್ರಧಾನಿಯವರಿಂದ ಶುಭಾಶಯ. ಮುಸಲ್ಮಾನರ ಪವಿತ್ರ ಹಬ್ಬ, ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಬಕ್ರೀದನ್ನು ದೇಶದಾದ್ಯಂತ ಮುಸಲ್ಮಾನ್ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಸೋಮವಾರ ಬೆಳಗ್ಗೆಯಿಂದಲೇ ಆಚರಣೆ ಮಾಡುತ್ತಿದ್ದಾರೆ. ಸಾರ್ವಜನಿಕ ಮೈದಾನಗಳಲ್ಲಿ ಸೇರಿ ಮಳೆ ಗಾಳಿ ಚಳಿಯನ್ನು ಲೆಕ್ಕಿಸದೆ ಶ್ರದ್ಧೆಯಿಂದ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಉಗ್ರ ದಾಳಿ ಆತಂಕದ ನಡುವೆಯೇ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸುತ್ತಿದ್ದು ಸೇನಾಪಡೆಗಳ ರಕ್ಷಣೆ ನಡುವೆ ಶ್ರೀನಗರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇಶದ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಪ್ರಯುಕ್ತ ಶುಭಾಶಯ ತಿಳಿಸಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶವಾಸಿಗಳಿಗೆ ಈದ್ ಹಬ್ಬದ ಶುಭಾಶಯಗಳು ಈದ್ನ ಜುಹಾ ಪ್ರೀತಿ, ಭ್ರಾತೃತ್ವ ಮತ್ತು ಮಾನವೀಯತೆಯ ಸೇವೆಯನ್ನು ಸಂಕೇತಿಸುತ್ತದೆ. ನಮ್ಮ ಸಂಯೋಜಿತ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಈ ಸಾರ್ವತ್ರಿಕ ಮೌಲ್ಯಗಳಿಗೆ ನಾವು ಬದ್ಧರಾಗೋಣ ಎಂದು ಸಂದೇಶ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಮುಸ್ಲಿಂ ಬಾಂಧವರಿಗೆ ಈದ್ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. بسم الله الرحمن الرحيم. الله اكبر.
ಪ್ರವಾಹದಿಂದ 10,000 ಕೋಟಿ ಹಾನಿ, ಸಿಎಂ ಬಿಎಸ್ ಯಡಿಯೂರಪ್ಪ ತಕ್ಷಣ 3,000 ಕೋಟಿ ಬಿಡುಗಡೆಗೆ ಕೇಂದ್ರಕ್ಕೆ ಮನವಿ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ ಪ್ರವಾಹ ಹಾಗೂ ಧಾರಾಕಾರ ಮಳೆಯಿಂದ 10,000 ಕೋಟಿ ರೂಪಾಯಿ ಹಾನಿಯಾಗಿದೆ. ಆದ್ದರಿಂದ ತಕ್ಷಣವೇ 3,000 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಯಲ್ಲಿ ಪ್ರವಾಹ ಬಾಧಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ಹಾಗೂ ಹಿರಿಯ ಅಧಿಕಾರಿಗಳ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. 10,000 ಕೋಟಿ ಹಾನಿಯು ಪ್ರಾಥಮಿಕ ಅಂದಾಜು ಮಾತ್ರವಾಗಿದೆ. ಪ್ರವಾಹ ಸ್ಥಿತಿಯನ್ನು ನೋಡಿದರೆ ಅಂದಾಜು 30-40,000 ಕೋಟಿ ರೂಪಾಯಿ ಹಾನಿಯಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಸಮಗ್ರ ಸಮೀಕ್ಷೆ ಬಳಿಕ ಇದು ಗೊತ್ತಾಗಲಿದೆ. ಇಂದು ಮತ್ತೆ ಇಳಿಕೆ ಕಂಡ ಪೆಟ್ರೋಲ್ ಡೀಸೆಲ್ ದರ, ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ ರೂಪಾಯಿ 3,885ಕ್ಕೆ ತಲುಪಿದೆ. ದೇಶದಲ್ಲಿ ಕೆಲ ದಿನಗಳ ಹಿಂದೆ ಇಳಿಕೆ ಕಂಡಿದ್ದ ತೈಲ ದರ ಇಂದು ಸಹ ಕೊಂಚ ಇಳಿಕೆಯಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 74.42 ಇದ್ದು ಡೀಸೆಲ್ ದರ 67.69 ರೂಪಾಯಿ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಲೀಟರ್ ಪೆಟ್ರೋಲ್ ದರ 71.99 ರೂಪಾಯಿ ಮತ್ತು ಡೀಸೆಲ್ ದರ 65.49 ರೂಪಾಯಿ ಇದೆ. ಚೆನ್ನೈನಲ್ಲಿ ಪೆಟ್ರೋಲ್ ದರ 74.78 ರೂಪಾಯಿ ಮತ್ತು ಡೀಸೆಲ್ ದರ 69.19 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ದರ 74.69 ರೂಪಾಯಿ ಮತ್ತು ಡೀಸೆಲ್ ದರ 67.87 ರೂಪಾಯಿ ಇದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಪೆಟ್ರೋಲ್ ದರ 77.65 ರೂಪಾಯಿ ಮತ್ತು ಡೀಸೆಲ್ ದರ 68.66 ರೂಪಾಯಿ ಇದೆ. ಸಂತ್ರಸ್ತರಿಗೆ ಯಾವುದೇ ಸೌಲಭ್ಯ ಇಲ್ಲ, ಕೃಷ್ಣಕೋಪಕ್ಕೆ ಕಂಗಾಲಾದ ಗ್ರಾಮಸ್ಥರು. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಏಕಾಏಕಿ ಮಹಾರಾಷ್ಟ್ರದ ಕೊಯ್ನಾಡ್ ಡ್ಯಾಮ್ನಿಂದ ದಿಢೀರನೆ ನೀರು ಹರಿದು ಬಂದ ಪರಿಣಾಮ ಪರಮಾನಂದವಾಡಿ ಗ್ರಾಮವು ಸಂಪೂರ್ಣ ಮುಳುಗಡೆಯಾಗಿದೆ. ಗ್ರಾಮದ ಜನರು ಯಾವುದೇ ಸೌಲಭ್ಯ ಇಲ್ಲದೆ ವಂಚಿತರಾಗಿದ್ದಾರೆ. ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ದೂರ ಗಂಜಿ ಕೇಂದ್ರ ಸ್ಥಾಪಿಸಿದ್ದಾರೆ ಮತ್ತು ಗ್ರಾಮದ ಕೆಲವೊಂದು ಜನರು ಗ್ರಾಮವನ್ನು ತ್ಯಜಿಸಿ ಬೇರೆ ಗ್ರಾಮಗಳಲ್ಲಿ ಠಿಕಾಣಿ ಹೂಡಿದ್ದಾರೆ. ಯಾವುದೇ ಅಧಿಕಾರಿ ಗ್ರಾಮಸ್ಥರ ಯೋಗಕ್ಷೇಮ ಕೇಳಲು ಬಂದೇ ಇಲ್ಲ ಹಾಗೂ ಗ್ರಾಮದಲ್ಲಿ ಸಾಕಷ್ಟು ನೀರು ಇದ್ದರೂ ಕುಡಿಯಲು ನೀರಿಲ್ಲ. ಇಡೀ ಗ್ರಾಮವೇ ಮುಳುಗಡೆಯಾಗಿದೆ ಮತ್ತು 5 ದಿನಗಳಿಂದ ವಿದ್ಯುತ್ ಇಲ್ಲ. ಗ್ರಾಮದಲ್ಲಿ ಒಂದು ಉಪಹಾರ ಗೃಹ ತೆರೆದಿಲ್ಲ ಹಾಗೂ 5-6 ದಿನಗಳಿಂದಲೂ ಮೊಬೈಲ್ ಸಂಪರ್ಕ ಸ್ಥಗಿತಗೊಂಡಿದೆ. ಗ್ರಾಮದ ಜನರು ತಮ್ಮ ಸಂಬಂಧಿಗಳ ಜೊತೆ ಮಾತನಾಡಲು ಆಗುತ್ತಿಲ್ಲ. ತಂದೆ ಒಂದು ಕಡೆ, ತಾಯಿ ಮಕ್ಕಳು ಒಂದು ಕಡೆ ಅಗಲಿದ ಪರಿಸ್ಥಿತಿ ಗ್ರಾಮದ ಜನರದ್ದು. ಈ ಗ್ರಾಮಕ್ಕೆ ಹಿಂದೆಂದು ನೋಡದ ರೀತಿ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಎಷ್ಟೋ ಜನರ ಮನೆಗಳು ಕುಸಿದು ಬಿದ್ದಿವೆ. ಇಡೀ ಗ್ರಾಮದಲ್ಲಿ ನೀರು ಆವರಿಸಿದರೂ ಕುಡಿಯಲು ಮತ್ತು ಸ್ನಾನಕ್ಕಾಗಿ ನೀರಿಲ್ಲ. ಇದುವರೆಗೆ ಅಧಿಕಾರಿಗಳು ಭೇಟಿಯಾಗಿದ್ದಾರೆ ವಿನಃ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಇನ್ನು ಊರಿಂದ 5 ಕಿಲೋಮೀಟರ್ ದೂರ ಗಂಜಿ ಕೇಂದ್ರ ಸ್ಥಾಪಿಸಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಪರಮಾನಂದ ವಾಡಿಯಿಂದ ಸುಮಾರು 4 ಕಿಲೋಮೀಟರ್ ದೂರವಿದ್ದು ಈ ರೀತಿ ಅಪಾರ ಪ್ರಮಾಣದ ನೀರು ಕೊಯ್ನಾ ಡ್ಯಾಂನಿಂದ ಬಿಟ್ಟಿದ್ದರಿಂದ ಇಡೀ ಗ್ರಾಮವೇ ಕೃಷ್ಣೆಯ ಕಂಗಣಿಗೆ ಆಹುತಿಯಾಗಿದ್ದಾರೆ. ಇದುವೇ ಕೃಷ್ಣಾ ದಂಡೆಯ ರೈತರ ಹಾಗೂ ಗ್ರಾಮಸ್ಥರ ಕಣ್ಣೀರಿನ ಕತೆ. ಕೃಷ್ಣೆಯ ಕೋಪಕ್ಕೆ ಕಂಗಾಲಾದ ಗ್ರಾಮಸ್ಥರು. ಅಧಿಕಾರಿಗಳು ಯಾರು ಬಂದಿಲ್ಲ. ಸ್ಥಳೀಯ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಇದಾಗಲಿ ಇಲ್ಲಿವರೆಗೆ ಯಾರು ಭೇಟಿಯಾಗಿಲ್ಲ, ವಿಸಿಟ್ ಮಾಡಿಲ್ಲ. ಏನು ವ್ಯವಸ್ಥೆಯೂ ಇಲ್ಲ ಪ್ರಕಾರ ಜನರ ಯಾರು ಬಂದಿಲ್ಲ. ಯಾರು ಗ್ರಾಮಸ್ಥರ ನೋವನ್ನು ಇಲ್ಲ ಗಂಜಿಕೇಂದ್ರ ಇಲ್ಲಿಂದ 15 ಕಿಲೋಮೀಟರ್ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಹೋಗೋಕೆ ಬರೋಕ್ಕೆ ರಸ್ತೆ ದಾರಿ ಇಲ್ಲ, ವಾಹನಗಳ ಸೌಲಭ್ಯ ಅಂತ ಮೊದಲೇ ಇಲ್ಲ. ಗಂಜಿಕೆ ದೂರ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿಂದ. ಆದ್ದರಿಂದ ಎಲ್ಲರಿಗೆ ಯಾರ್ದು ವ್ಯವಸ್ಥೆನೂ ಆಗ್ತಾ ಇಲ್ಲ ಸರಿಯಾಗಿ. ಬೋಟ್ ವ್ಯವಸ್ಥೆ ಏನಾದರೂ ಇದೆ? ಅಲ್ಲಿ ಬೋಟ್ ಅಂತ ನಮ್ಮ ಊರಿಗೆ ಬಂದೇ ಇಲ್ಲ. ಇದಾಗಿತ್ತು ಪರಮಾನಂದಿ ಗ್ರಾಮಸ್ಥರ ಮಾತು. ಬಂದ ಇಲ್ಲಿ ನಿಮಗೆ ಇಲ್ಲಿ 4 ದಿವಸ ಬಂದು ಯಾರಾದ್ರೂ ಬಂದು ನಿಮಗೆ ಏನಾದ್ರೂ ವ್ಯವಸ್ಥೆ ಮಾಡಕತ್ತಿರಿ? ಏನೋ ಕೊಟ್ಟಿಲ್ಲರಿ ನಮಗೆ. ನಾವು ಹುಡುಗರ ಮಕ್ಕಳ ನಾವೆಲ್ಲ ನೀರು ಬರೋಣ ಹೊರಗೆ ಬಂದಿದ್ದೀವಿ ರೀ. ನಾವು ಏನೂ ತಂದಿಲ್ಲರಿ. ನಮಗೆ ಹೊಟ್ಟಿಗೆ ಇಲ್ಲ, ಹೊತ್ಕೊಳಕ್ಕೂ ಇಲ್ಲ, ಹಸ್ಕೊಳಕ್ಕೂ ಇಲ್ಲ. ಇಲ್ಲರಿ ನಾವು ಏನೂ ತಂದಿಲ್ಲ. ಈ ಭಾಗದ ಶಾಸಕರ ಮತ್ತೆ ಇಲ್ಲಿ ತಹಸೀಲ್ದಾರ ಯಾರು ಬಂದಿರ? ಯಾರು ಬಂದಿಲ್ಲ.
ಪರಮಾನಂದ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷ ನಿಮ್ ಯೋಗಕ್ಷೇಮ ವಿಚಾರಿಸಕ್ ಸಗಟ್ ಯಾರು ದನಗಳಿಗೆ ಮೇವು ಹೆಂಗ್ ನಾಲ್ಕನೂರವ್ರಿ ಅವ್ರ ಸಾಲಿ ಕೊಟ್ಟಾರ್ರಿ ನಮಗೆಲ್ಲ ಅನುಕೂಲ ಮಾಡ್ಯಾರ್ರಿ ಎಲ್ಲ ಸವಲತ್ತು ಅವ್ರ ಮಾಡತ್ತಾರ್ರಿ ಸಾಲಿ ಅವ್ರಿ ಅಂದ್ರೆ ನೀವು ಬಿಟ್ರೆ ನಮಗೆ ಬುಡಕಿದವ್ರ ಯಾರು ಯಾರು ಮಾಡಿದ್ರಿ ನಮ್ಮ ಪರಮಾನಂದ ಅವ್ರು ಯಾರು ಬಂದಿಲ್ರಿ ಪಂಚರ್ ಬಂದಿಲ್ರಿ ಚೇರ್ಮನ್ ಬಂದಿಲ್ರಿ ಪಿಡಿಯೋ ಬಂದಿಲ್ರಿ ಗ್ರಾಮಕ್ಕೆ ಈ ಪ್ರವಾಹ ಬಂದು ಎಷ್ಟು ದಿನ ಆಯ್ತು ಇದು ನಮ್ಮ ಊರಿಗೆ ಬಂದು ನೋಡ್ರಿಪ್ಪ ಒಂದು ವಾರ ಆಗತ್ರಿ ಈಗ ಹತ್ತು ಹನ್ನೊಂದು ದಿವಸ ಆತು ಇನ್ನ ತಕ್ಕ ಇಲ್ಲಿ ಯಾವ ಒಬ್ಬ ಬರಾಕತ್ತಿಯಾರಿಲ್ಲ ಯಾವ ಅದಕ್ಕೆ ತಹಸೀಲ್ದಾರು ಬಂದಿಲ್ಲ ಸರ್ಕಲ್ಲೂ ಬಂದಿಲ್ಲ ಯಾವ ಮ್ಯಾಗಿನ ದೊಡ್ಡ ಅಧಿಕಾರಿನೂ ಯಾವ ಬಂದಿಲ್ಲ ಈ ನಮಗೆ ಇಲ್ಲಿ ನೀರು ಇದ್ರೂ ಕುಡಿಯಕ್ಕೆ ನೀರು ಸಿಗುವುದು ಹೆಂಗ ಇಲ್ಲಿ ಶಾಸಕರು ಬರ್ತಾರೋ ಬಂದ ಕಿಶಿಂದ ಇನ್ನ ಮೂರು ದಿವಸ ಹಳಿ ಇರ್ತೈತಿ ಎಚ್ಚರಿಕೆ ಇರ್ತೈತಿ ಹೇಳಿ ಹೋಗ್ಬಿಡ್ತಾರೆ ಇಲ್ಲಿ ಬಂದು ಇಲ್ಲಿ ಉಣ್ಣಾಕಿಲ್ಲ ತಿನ್ನಾಕಿಲ್ಲ ನೀರು ರಗಡೈತಿ ಊರು ತುಂಬ ಸುತ್ತರಿಗೆ ಎಲ್ಲ ಕಡೆ ನೀರಾಗೈತಿ ಕರೆ ಯಾರು ನೋಡ್ಕೊಂಡು ಹತ್ತು ದಿವಸ ಆಯ್ತು ದನ ಕರಿಗೆ ಒಂದು ಸೂರ್ಯ ಮೇವು ಸಹಿತ ತಂದು ಕೊಟ್ಟಿಲ್ಲ ಮತ್ತೆ ಈಗ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಅವ್ರು ಮೇವು ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ ಅಂತ ಇನ್ನೂವರೆಗೆ ಒಂದು ಸೂರು ಕೊಟ್ಟಿಲ್ಲ ಒಂದು ದಿವಸ ಏನು ಕೊಟ್ಟು ಹೋಗ್ಯಾರು ಅದ್ರ ಬಳಿ ಬೇಡಿ ನೀವು ಅಲ್ಲಿರೋ ಸತ್ತರಿವತ್ತು ಬಂದು ನೋಡಿಯಲ್ಲ ಅವರು ಗಂಜಿ ಕೇಂದ್ರ ತೆಗ್ದಾರ ಅಂತ ಹೇಳ್ತಾರೆ ಗಂಜಿ ಕೇಂದ್ರ ತೆಗ್ದಾರ ಆ ಓದಿಗಿಂದ ಎರಡು ಮೂರು ನಾಲ್ಕೈದು ಕಿಲೋಮೀಟರ್ ಹೆಚ್ಚಿಗೆ ತೆಗ್ದಾರು ಅಲ್ಲಿ ಯಾರು ಹೋಗಿ ಊಟ ಮಾಡೋರು ಇನ್ನೂವರೆಗೆ ನಿಮ್ಮದು ಸರ್ಕಾರದ ಸವಲತ್ತುಗಳು ಏನು ಸರ್ಕಾರದ ಸೌಕರ್ಯ ಒಂದು ಬೆಳಿ ಬಿಸಿಬಿಟ್ಟು ಸಹಿತ ತಂದು ಕೊಟ್ಟಿಲ್ಲ ಆಮೇಲೆ ಬೋಟ್ ವ್ಯವಸ್ಥೆ ಏನ್ ಮಾಡಿಲ್ಲ ಏನು ಬೋಟ್ ಇಲ್ಲ ಮತ್ತು ಬೋಟೂ ಇಲ್ಲ ಯಾವುದು ಇಲ್ಲ ನಮ್ಮೂರಿಗೆ ಹೆಂಗ್ ಏನ್ ಮಾಡೋಣ ನಾವು ಇಲ್ಲಿ ನಡವರ್ಗ ಹೆಚ್ಚು ಸಾಯೋದು ಏನು ನೀವು ಇದನ್ನ ಮಾಡೋರು ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದಾರ ಗೊತ್ತಿಲ್ಲ ಅವ್ರು ಹತ್ತು ಮನೆ ಕುಡಿದ ಮನೆ ಅಂತ ಮನೆ ಮಲ್ಕೋತಾರೆ ಇನ್ನು ಯಾರು ಬಂದಿಲ್ಲ ಇನ್ನೂವರೆಗೆ ಗ್ರಾಮ ಪಂಚಾಯತ್ ಅವ್ರು ಏನೇ ಏನಾಗೈತಿಪ್ಪ ಏನೈತಿ ನಿಮಗೆ ಮೇವು ಹೋಯ್ತಿಲ್ಲ ಊಟ ಕೈತಿಲ್ಲ ಅವ್ರು ಯಾರು ಬಂದ ಗ್ರಾಮ ಪಂಚಾಯತ್ ಅವ್ರು ಮೊದಲ ಯಾರು ಅಂತ ಹೇಳಿಲ್ಲ ಇನ್ನ ಎಷ್ಟು ದಿವಸ ಇದ ನೀರು ಇರ್ತೈತೆ ಅಂತ ಹೇಳಿ ಇನ್ನ ಏನಾಕತ್ತೈತಿ ಇನ್ನ ಎರಡು ದಿವಸ ಹೋಗ್ತೈತಿ ಅನ್ನೋದು ಯಾರಿಗೆ ಗೊತ್ತಿರ ನಮ್ಗೆ ಗೊತ್ತೈತ್ರಿ ಈಗ ಒಟ್ಟು ಪಂಚಾಯತಿ ಆಗಲಿ ಗ್ರಾಮ ಪಂಚಾಯತಿ ಅವರ ನಿಮಗೆ ಪಂಚಾಯತಿ ಸದಸ್ಯರಂತೂ ನಮ್ಮಲ್ಲಿ ಯಾರು ಒಬ್ಬರು ಮಾತಾಡ್ಸಿರ್ರಿ ಇದುವರೆಗೆ ಒಟ್ಟು ನಿಮ್ಮ ದನಗಳು ಈಗ ಮನುಷ್ಯರು ಬಿಡ್ರಿ ಎಲ್ಲರೂ ಚಾರ ಕುಡಿದವರು ಬಿಸಿಗಿಟ್ಟು ತಿಂದಾರೆ ಹಂಗಾರೆ ಹೊಟ್ಟೆ ತುಂಬಂತ ತಿರುಗಾಡ್ತಾರೆ ದನಗಳಿಗೆ ಒಂದು ಸುಡು ನೋವು ಸಹಿತ ಇನ್ನತಕ್ಕ ತಂದು ಕೊಟ್ಟಿಲ್ಲ ಯಾವುದೇ ಅಧಿಕಾರಿಗಳು ನಿಮ್ಮ ನೋವಿಗೆ ಸ್ಪಂದನೆ ಕೊಡ್ತಾರೆ ಹಿಂದೂ ಸಂಬಂಧಕ್ಕೆ ಬಂದಿಲ್ಲ ಮತ್ತು ಇದಕ್ಕೂ ಸಂಬಂಧಕ್ಕೆ ಬಂದಿಲ್ಲ ನೀವು ಹೆಂಗದಿರ ಅಂತ ಕೇಳಕ್ಕೂ ಯಾರು ಬಂದಿಲ್ಲ ಯಾವ ಅಧಿಕಾರಿನೂ ನಮ್ಮ ಊರಿಗೆ ಬಂದಿಲ್ಲ ಓಕೆ ನಿಮ್ಮ ಹೆಸರು ನಮ್ಮ ಅಪ್ಪ ಸಾಹೇಬ್ ಬಸವಗೌಡ ವಾಡಕೆ ಬೆಳಗಾವಿ ಜಿಲ್ಲೆಯ ಬಹಳಷ್ಟು ಕಡೆಗೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಮುಳುಗಡೆಯಾಗಿದ್ದು ಎನ್ಡಿಆರ್ಎಫ್ ಮುಖ್ಯಸ್ಥ ರಘುವೀರ್ ಸಿಂಗ್ ಅವರ ನೇತೃತ್ವದಲ್ಲಿ ನೀರಿನಲ್ಲಿ ಸಿಕ್ಕಿಕೊಂಡ ಜನರಿಗೋಸ್ಕರ ಸತತವಾಗಿ ಎನ್ಡಿಆರ್ಎಫ್ ತಂಡ ರೆಸ್ಕ್ಯೂ ಕಾರ್ಯಾಚರಣೆ ನಡೆಸಿದೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ ಬಹಳಷ್ಟು ಕಡೆಗೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ನೀರಿನಲ್ಲಿ ಮುಳುಗಿರುವ ಪರಿಣಾಮಕ್ಕಾಗಿ ಜೊತೆಗೆ ಬಹಳಷ್ಟು ಗ್ರಾಮಗಳು ನೀರಿನಲ್ಲಿ ಜಲಾವೃತಗೊಂಡಿರುವ ಹಿನ್ನೆಲೆಯಿಂದ ನೀರಿನಲ್ಲಿ ಸಿಕ್ಕಿಕೊಂಡ ಜನರಿಗೋಸ್ಕರ ಸತತವಾಗಿ ಎನ್ಡಿಆರ್ಎಫ್ ತಂಡ ರೆಸ್ಕ್ಯೂ ಕಾರ್ಯಾಚರಣೆ ಮಾಡಿ ಜನರ ಜೀವ ಉಳಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ಈ ಒಂದು ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ತರಹ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದು ಎನ್ಡಿಆರ್ಎಫ್ ಮುಖ್ಯಸ್ಥ ರಘುವೀರ್ ಸಿಂಗ್ ಅವರ ಕಡೆಯಿಂದ ನಮ್ಮ ಪ್ರತಿನಿಧಿ ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. सुबह 9:30 बजे हमारी टीम यहाँ पे पहुँच चुकी थी और 10 बजे हमने रेस्क्यू ऑपरेशन स्टार्ट किया और हमारी टीम काफ़ी बढ़ चढ़ कर भाग ले रही है और हमने अभी तक तकरीबन 300 लोगों को रेस्क्यू कर लिया गया है और काफ़ी रिलीफ मटेरियल भी हमारी बोटों के द्वारा बांट दिया गया है. यहाँ पर मुझे ये एक बहुत अच्छा लगा कि यहाँ का जो पब्लिक और पुलिस डिपार्टमेंट और यहाँ का जो प्रशासन बहुत ही अच्छा हमारी टीम के साथ में सहयोग मिल रहा है और जिसके वजह से हमारा जो रेस्क्यू वर्क है वो अच्छी तरीके से चल पा रहा है.
सर, रेस्क्यू करते वक्त यहाँ पे नदी में हो या और किसी जगह में कोई लाश वगैरह कुछ आपके हाथ में मिली? अभी तक इस प्रकार का कोई हमारे पास में कोई डेड बॉडी वगैरह नहीं प्राप्त हुई है। हाँ, डेली कितने वक्त तक आप यहाँ पे रेस्क्यूएशन ऑपरेशन करें सर? ये तो हम तो आज ये पहला दिन है हमारा रेस्क्यू ऑपरेशन का। जब तक फर्स्ट लाइट रहेगी तब तक हम वर्क करेंगे और इमरजेंसी पड़ने पर भी हम वर्क कर सकते हैं। यहाँ पे चिकोड़ी की एमपी जी है, अना साहेब जोले जी, उनके धर्मपत्नी भी है शशिकला जोले जी, सभी लोग खुद यहाँ पे आपके बोटिंग में से आके आपको कोऑपरेट दे रहे, इसके बारे में क्या बोलना चाहिए सर? मैं तो ऑलरेडी इन सभी के बारे में धन्यवाद कह चुका हूँ। इन्होंने बहुत अच्छा पब्लिक का भी सहयोग किया है जो इस समय जो जूझ रही है फ्लड से, इनका इन सभी ने सपोर्ट किया है, इसलिए हम सभी इनको बहुत बहुत धन्यवाद देना चाहेंगे। सर आपका नाम? मैं इंस्पेक्टर रघुवीर सिंह। ಇದಷ್ಟು ಎನ್ ಡಿ ಆರ್ ಎಫ್ ಮುಖ್ಯಸ್ಥ ರಘುವೀರ್ ಸಿಂಗ್ ಅವರು ನೀಡಿದಂತಹ ಮಾಹಿತಿ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಜಶೇಖರ್ ಜೊತೆಗೆ ವಿನಾಯಕ, ಎಸ್ಎಸ್ವಿ ಟಿವಿ, ಬೆಳಗಾವಿ. ಉತ್ತರ ಕರ್ನಾಟಕದಾದ್ಯಂತ ಜೀವ ನದಿಗಳಾಗಿದ್ದ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಪ್ರವಾಹ ಸಂತ್ರಸ್ತರಿಗಾಗಿ ಮಿಡಿದ ಯುವಕರ ಹೃದಯ, ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉತ್ತರ ಕರ್ನಾಟಕದಾದ್ಯಂತ ಜೀವ ನದಿಗಳಾಗಿದ್ದ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಆಶ್ಲೇಷ ಮಳೆಯ ಆರ್ಭಟದಿಂದಾಗಿ ಎಲ್ಲೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹದಲ್ಲಿ ಕೊಚ್ಚಿಹೋದ ಬದುಕು, ಬೆಳೆದ ಬೆಳೆ ನಿರಾಶ್ರಿತ ಜೀವನವನ್ನ ಅಕ್ಷರಶಃ ನರಕವನ್ನುಂಟು ಮಾಡಿದೆ. ಕುಡಿಯುವ ನೀರಿಗಾಗಿ, ತುತ್ತು ಅನ್ನಕ್ಕಾಗಿ, ಉಡಲು ಬೆಚ್ಚಗಿನ ಬಟ್ಟೆಗಾಗಿ, ಕಾಯಿಲೆ ಇರುವವರಿಗೆ ಔಷಧಿಗಾಗಿ ಅದೆಷ್ಟೋ ಲಕ್ಷಾಂತರ ಜನ ದಿನನಿತ್ಯ ಪರಿತಪಿಸುವಂತಾಗಿದೆ. ನಿರಾಶ್ರಿತರ ನೋವನ್ನ ಕಂಡು ಕಲ್ಲು ಹೃದಯ ಕೂಡ ಕರಗದೇ ಇರುವುದಿಲ್ಲ ಎನ್ನುವಂತೆ ಹುಬ್ಬಳ್ಳಿಯ ಸಮಾನ ಮನಸ್ಕರ ಯುವಕರ ಪಡೆಗಳು ನಿರಾಶ್ರಿತರ ನೆರವಿಗೆ ಮುಂದಾಗಿದ್ದು, ಹುಬ್ಬಳ್ಳಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ಯುವಕರು ಎಲ್ಲರಿಗೂ ಮಾದರಿಯಾಗುವ ಹಾಗೆ ಹೆಮ್ಮೆ ಪಡುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಕೆಲವೊಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೋಷಿಯಲ್ ಮೀಡಿಯಾ ಒಳಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆಮೇಲೆ ವಾಟ್ಸಪ್ ಗ್ರೂಪ್, ಆಮೇಲೆ ಫೇಸ್ಬುಕ್ ಒಳಗೆ ಇಂಥವರೆಲ್ಲ ನಾವು ಸೇರಿಕೊಂಡು ಇವಾಗ ನಮ್ಮ ಉತ್ತರ ಕರ್ನಾಟಕ ಒಳಗೆ ಭಾಳ ಸಮಸ್ಯೆ ಆಗೈತಿ. ಪ್ರವಾಹನೂ ಬಂದೈತಿ, ಆಮೇಲೆ ಮಳೆ ಬಂದು ದೊಡ್ಡ ಸಮಸ್ಯೆ ಆಗೈತಿ. ಸೊ ಎಲ್ಲರೂ ನಾವು ಮೊದಲು ನಾವು ಕೊಡಗು ಒಳಗೆ ಪ್ರಾಬ್ಲಮ್ ಅದು ಯಾವ ಥರ ನಾವು ಎಲ್ಲರೂ ಒಂದು ಸೇರಿ ಕೆಲಸ ಮಾಡಿದ್ವಿ, ಈಗಲೂ ಅದೇ ಕೆಲಸ ಮಾಡ್ತೈತಿ. ಈಗ ಬೆಳಗಾವಿ ಆಗಿರ್ಬೋದು, ಆಮೇಲೆ ಬಾಗಲಕೋಟೆ ಡಿಸ್ಟಿಕ್ ಆಗಿರ್ಬೋದು, ಆಮೇಲೆ ಸಿದ್ಧಂ ಆಗಿರ್ಬೋದು, ಆ ಕಡೆ ಎಲ್ಲ ಹೋಗ್ಬಿಟ್ಟು ನಾವು ನಮ್ಮ ಕಡೆ ಸಂಗ್ರಹ ಮಾಡಿದ್ವಿ. ಲೋಕಲ್ ಹುಡುಗರೆಲ್ಲ ಸೇರಿಕೊಂಡು ನಮ್ದು ಯಾವುದು ಸಂಘ ಸಂಘಟನೆ ಯಾವುದೂ ಅಲ್ಲ, ನಾವು ಸೋಷಿಯಲ್ ಮೀಡಿಯಾದೊಳಗೆ ಎಲ್ಲರೂ ಸೇರಿಕೊಂಡು ಮಾಡಿದ್ವಿ. ಆಮೇಲೆ ಈಗ ಇನ್ನೊಂದು ಕಡೆ ಏನಂತಂದರೆ, ಇವಾಗ ನಾವು ಬಾಗಲಕೋಟೆ ಡಿಸ್ಟಿಕ್ಕಿಗೆ ಕಾಂಟ್ಯಾಕ್ಟ್ ಮಾಡೋಕೆ ನೋಡಕತ್ತೀವಿ, ಬಟ್ ಇಲ್ಲಿವರೆಗೂ ನಮ್ಗೆ ಯಾವುದು ಸಂಪರ್ಕ ಸಿಗಾಗ್ತಿಲ್ಲ. ಅಲ್ಲಿ ಆ ಕಡೆ ಮಾಧ್ಯಮದವ್ರು ಯಾರು ಇದ್ರೆ ಅಥವಾ ಫ್ರೆಂಡ್ಸ್ ಯಾರನ್ನು ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ದು ಇದ್ರೊಳಗೂ ಅದಾವೆ, ನಾವು ವಾಟ್ಸಪ್ ಗ್ರೂಪ್ ಒಳಗದೀವಿ, ಆಮೇಲೆ ಫೇಸ್ಬುಕ್ ಒಳಗದೀವಿ. ಇದೆಲ್ಲ ಹೆಂಗೆ ಕಲೆಕ್ಟ್ ಮಾಡ್ತಿದ್ರಲ್ಲ ಸರ್? ನಾವೆಲ್ಲ ಹೋಗ್ಬಿಟ್ಟು ಅವ್ರು ಎಲ್ಲಾದರೂ ನಾವು ಕಲೆಕ್ಟ್ ಮಾಡ್ಕೊತೀವಿ, ಇಲ್ಲಾಂತಂದ್ರೆ ಹುಬ್ಬಳ್ಳಿ ಒಳಗೆ ನಾವು ಕಾರ್ಪೊರೇಷನ್ ಹತ್ರ ನಮ್ದೊಂದು ಇದು ಮಾಡಿದ್ವಿ, ರೂಮ್ ಮಾಡಿದ್ವಿ. ಅಲ್ಲಿ ಬಂದು ನೀವು ಏನಾದ್ರು ಕೊಡೋದಿತ್ತಂದ್ರೆ ತೊಗೋಬೋದು. ಈಗ ಕಲೆಕ್ಟ್ ಮಾಡಿದ್ರು ಕಳ್ಸಿದ್ರಲ್ಲ ಸರ್? ನಾವೀಗ ಬಾಗಲಕೋಟೆ ಕಳ್ಸೋ ಐಡಿಯಾ ಮಾಡಿವಿ. ಈಗ ನಾವು ಪ್ರೆಸೆಂಟಾಗಿ ಗೋಕಾಕ್ ಕಳಿಸಿದ್ದೀವಿ, ಅದು ಬಿಟ್ಟರೆ ಧಾರವಾಡ ಒಳಗೆ ಕಳಿಸಿದ್ದೀವಿ. ಯಾಕಂದ್ರೆ ಧಾರವಾಡದೊಳಗೆ ಸುತ್ತಮುತ್ತ ಇರುವಂಥ ಹಳ್ಳಿ ಒಳಗೆ ಪ್ರವಾಹ ಬಂದು ಭಾಳ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲಿ ಒಂದು ಮಂಟಪದೊಳಗೆ ಒಂದು 800-1000 ಜನ ಅದಾರ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾವು ನಮ್ಮ ಕೈಲಾದ ಸಹಾಯ ಮಾಡತ್ತೀವಿ. ಇನ್ನೂ ಯಾರಾದರೂ ಸಹಾಯ ಮಾಡ್ಬೇಕು ಅನ್ನೋರಿತ್ತಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಬೇರೆ ಯಾರಿಗಾದರೂ ಸಹಾಯ ಬೇಕಿತ್ತು ಅಂತಂದರೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡಿರಿ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತಂದು, ನಾನೊಂದು ಪ್ರೈವೇಟ್ ಕಂಪ್ನಿ ಒಳಗೆ ಹುಬ್ಬಳ್ಳಿ ಒಳಗೆ ಕೆಲಸ. ಓಕೆ, ಥ್ಯಾಂಕ್ ಯು.
ವಿಟ್ರಾನ್ಸ್ ಇಂಡಿಯಾ ಲಿಮಿಟೆಡ್ ಹಾಗೂ ಸ್ಮೈಲ್ ಸಂಸ್ಥೆ ವತಿಯಿಂದ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ವಾಸವಿರುವ ಜನರಿಗೆ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿ ಸಂತ್ರಸ್ತರಿಗೆ ನೀಡಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸತತವಾಗಿ ಸುರಿದ ಮಳೆಯಿಂದಾಗಿ ಬಹುತೇಕ ಜಿಲ್ಲೆಗಳು ಜಲಾವೃತಗೊಂಡಿವೆ. ಜೀವನದಿಗಳಾಗಿದ್ದ ಹಳ್ಳಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಆಶ್ಲೇಷ ಮಳೆಯ ಆರ್ಭಟದಿಂದಾಗಿ ಎಲ್ಲೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅಲ್ಲಿ ವಾಸಿಸುವ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ವಿಟ್ರಾನ್ಸ್ ಹಾಗೂ ಟೀಮ್ ಸ್ಮೈಲ್ ಯುವಕರ ತಂಡಗಳು ಸೇರಿ ನೆರೆ ಸಂತ್ರಸ್ತರಿಗೆ ಅಗತ್ಯವಿರುವ ವಸ್ತುಗಳನ್ನು ಸಂಗ್ರಹಿಸಿ ನವಲಗುಂದ, ನರಗುಂದ, ಕೊಣ್ಣೂರು, ಹೆಬಸೂರು, ಕಿರಿಸೂರು ಗ್ರಾಮಗಳಿಗೆ ತೆರಳಿ ನಿರಾಶ್ರಿತರಿಗೆ ಒದಗಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಒಂದು ಅಭಿಯಾನ ಕಾರ್ಯದಲ್ಲಿ ನವೀನ್, ಕಲ್ಮೇಶ್, ವರುಣ್, ಮಂಜುನಾಥ್, ಬಾಳಣ್ಣವರ್, ರೋಹನಕ್ ಮುಂತಾದ ಯುವಕರು ಇದ್ದರು. ನೆರೆ ಸಂತ್ರಸ್ತರ ಕುಟುಂಬಕ್ಕೆ 1074 ಕುಟುಂಬದವರು 1 ತಿಂಗಳ ರೇಷನ್ ನೀಡಿ ಮಾನವೀಯತೆ ಮೆರೆದ 0 ಗ್ರಾಮಸ್ಥರು. ಕೃಷ್ಣಾ ಘಟಪ್ರಭಾ ಮಲಪ್ರಭೆ ಕೋಪಕ್ಕೆ ಜನ ತತ್ತರ. ಪ್ರವಾಹದ ಭೀತಿಗೆ ರೋಸಿ ಹೋದ ಕರುನಾಡ ಜನರ ಕಷ್ಟವನ್ನು ಅರಿತು ಬಾಗಲಕೋಟೆಯ ಜಿಲ್ಲೆಯ ಬಿಳಗಿ ತಾಲೂಕಿನ ಸೊನ್ ಗ್ರಾಮಸ್ಥರು ತಮಗೆ ಬರುತ್ತಿದ್ದ 1 ತಿಂಗಳ ರೇಷನ್ ಅನ್ನ ಸೊನ್ ಗ್ರಾಮದ ಎಲ್ಲಾ ಧರ್ಮದ 1074 ಕುಟುಂಬಗಳು 500 ಪ್ಯಾಕೆಟ್ ಅಕ್ಕಿಯನ್ನು ಗಂಜಿ ಕೇಂದ್ರಕ್ಕೆ ನೀಡಿ ನೊಂದ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸ ಮಾಡುತ್ತಿದ್ದಾರೆ. ನೋಡು ನೋಡುತ್ತಿದ್ದಂತೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಮುಳುಗಿ ಹೋಯಿತು. ಬಿಳಗಿ ತಾಲೂಕಿನ ಶಿರಗುಪ್ಪಿ ಗ್ರಾಮ ಬಂದವರ ಮುಂದೆ ಕಣ್ಣೀರು ಹಾಕಿ ಹೇಳುತ್ತಿದ್ದಾರೆ, ನಾವು ಮರಳಿ ಊರಿಗೆ ಹೋಗುವುದಿಲ್ಲ, ನಮಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಡಿ ಎಂದು ಸಂತ್ರಸ್ತರು ಬಂದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ನಾವು ಊಟ ಮಾಡ್ಸಕ್ ಬಂದ್ ನಮ್ಮ ಊಟ ಮಾಡ್ಸಕ್ ನೋಡ್ರಿ ಸಾರ್ ಯಾರಿಗಾರ ಜೀವ ಕುರುಕ್ಷೇತ್ರ ಸಿನಿಮಾ ಸಂಭಾವನೆಯನ್ನ ನೆರೆ ಪರಿಹಾರ ಕಾರ್ಯಕ್ಕೆ ನೀಡುತ್ತೇವೆ ಎಂದು ಹೇಳಿಕೆ ನೀಡಿದ ನಿಖಿಲ್ ಕುಮಾರಸ್ವಾಮಿ. ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಉತ್ತರ ಕರ್ನಾಟಕದಾದ್ಯಂತ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಲಕ್ಷಾಂತರ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರವಾಹ ಸಂತ್ರಸ್ತರ ನೆರವಿಗೆ ಧಾವಿಸಿರುವ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರ ಸಿನಿಮಾದಲ್ಲಿ ತಾವು ಪಡೆದ ಸಂಭಾವನೆಯನ್ನು ನೆರೆ ಪರಿಹಾರವಾಗಿ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ. ನೆರೆ ಪರಿಹಾರ ಸಾಮಗ್ರಿಗಳನ್ನು ಹೊತ್ತು ಹುಬ್ಬಳ್ಳಿಗೆ ಆಗಮಿಸಿರುವ ನಿಖಿಲ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರವಾಹದಿಂದಾಗಿ ಉತ್ತರ ಕರ್ನಾಟಕದ ಜನರು ತತ್ತರಿಸಿದ್ದಾರೆ. ಈ ಸಮಯದಲ್ಲಿ ನಾವು ರಾಜಕೀಯ ಮಾಡುವುದಿಲ್ಲ. ನಾನು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಚಿಕ್ಕೋಡಿ, ಯಾದಗಿರಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತೇನೆ. ನಮ್ಮ ಪಕ್ಷದ ವತಿಯಿಂದ ಜನರಿಗೆ ಸಹಾಯ ಮಾಡುತ್ತೇವೆ. ಮಳೆಯ ಆರ್ಭಟಕ್ಕೆ ಜನರು ಬೀದಿಗೆ ಬಂದಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೂಕ್ತ ನೆರವು ನೀಡಬೇಕು ಎಂದು ನಿಖಿಲ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಿಂದ ಪರಿಹಾರ ಸಾಮಗ್ರಿ ಕೊಂಡೊಯ್ಯುವ ಮುನ್ನ ಮಾತನಾಡಿದ ನಿಖಿಲ್, ತಮ್ಮ ಪಕ್ಷದಿಂದ ಉತ್ತರ ಕರ್ನಾಟಕದ ಪ್ರವಾಹ ಭಾಗಕ್ಕೆ ಹೋಗಲು ವರಿಷ್ಠರು ಸೂಚನೆ ನೀಡಿದ್ದಾರೆ. ಅದರಂತೆ 4 ಲಾರಿಗಳಲ್ಲಿ ಅಗತ್ಯ ವಸ್ತು ಪೂರೈಕೆ ಮಾಡಲಾಗುತ್ತಿದೆ. ನಾವು ಸಂತ್ರಸ್ತರ ಪರ ನಿಲ್ಲುತ್ತೇವೆ. ನಾನು ಹುಬ್ಬಳ್ಳಿಯಿಂದ ಯಾದಗಿರಿವರೆಗೆ ಪ್ರವಾಸ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್, ಸಿಬಿಎಸ್ಇ ಪರೀಕ್ಷೆ ಶುಲ್ಕ 24 ಪಟ್ಟು ಹೆಚ್ಚಳ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು 10 ಮತ್ತು 12ನೇ ತರಗತಿ ಪರೀಕ್ಷಾ ಶುಲ್ಕವನ್ನು ಭಾರಿ ಪ್ರಮಾಣದಲ್ಲಿ ಏರಿಸಿದೆ. ಹೌದು, ಸಿಬಿಎಸ್ಇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಶುಲ್ಕವನ್ನು 24 ಪಟ್ಟು ಏರಿಕೆಯಾಗಿದ್ದು 50 ರೂಪಾಯಿ ಇದ್ದದ್ದು 1,200 ರೂಪಾಯಿ ಆಗಿದೆ.
ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಶುಲ್ಕವನ್ನು 750 ರೂಪಾಯಿನಿಂದ 1500 ರೂಪಾಯಿಗೆ ಹೆಚ್ಚಿಸಲಾಗಿದೆ. 12ನೇ ತರಗತಿ ಪರೀಕ್ಷೆಗೆ ಹಾಜರಾಗುವ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಈ ಹಿಂದೆ ಹೆಚ್ಚುವರಿ ವಿಷಯಕ್ಕೆ ಯಾವುದೇ ಶುಲ್ಕ ಪಾವತಿಸಬೇಕಿರಲಿಲ್ಲ. ಈಗ 300 ರೂಪಾಯಿ ಶುಲ್ಕ ವಿಧಿಸಲಾಗಿದೆ. ಸಾಮಾನ್ಯ ವರ್ಗದವರು 150 ರೂಪಾಯಿ ಬದಲಿಗೆ 300 ರೂಪಾಯಿ ಪಾವತಿಸಬೇಕಾಗುತ್ತದೆ. ಹಾಗೆಯೇ ಮೈಗ್ರೇಷನ್ ಶುಲ್ಕವನ್ನು ಹಾಲಿ 150 ರೂಪಾಯಿನಿಂದ 350 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಎಂದು